ಬಂಟಕಲ್ನ ಶ್ರೀ ಮಧ್ವವಾದಿರಾಜ ತಾಂತ್ರಿಕ ಮಹಾವಿದ್ಯಾಲಯದ 11ನೇ ಪದವಿ ಪ್ರದಾನ ಸಮಾರಂಭವು ಭಾನುವಾರದಂದು ಕಾಲೇಜಿನ ಆವರಣದಲ್ಲಿ ನಡೆಯಿತು. ಗ್ಲೋಬಲ್ ಮಾರ್ಕೆಟಿಂಗ್ ಅಂಡ್ ಕಮ್ಯುನಿಕೇಷನ್ಸ್ ರೋಬೋಸಾಫ್ಟ್ ಟೆಕ್ನಾಲಜೀಸ್ನ ಹಿರಿಯ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀಪತಿ ಭಟ್ ಇವರು ಪದವಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಪದವಿ ಪ್ರದಾನ ಉಪನ್ಯಾಸದಲ್ಲಿ ಮಾತನಾಡಿದ ಇವರು, ಒಂದು ಉತ್ತಮ ಯೋಜನೆ ಇದ್ರೆ ಸಾಲದು, ಅದರ ಜೊತೆಗೆ ಯೋಜನೆಯನ್ನು ಕಾರ್ಯಗತಗೊಳಿಸಲು ಬೇಕಾದ ಕಾರ್ಯಕ್ಷಮತೆ ಹೊಂದಿರಬೇಕು ಎಂದರು. ಹಾಗೆಯೇ ಅವರು ತಮ್ಮ ಉಪನ್ಯಾಸದಲ್ಲಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಮನವಿಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಸಮಾರಂಭದ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿದ್ದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರು ಇಲ್ಲಿನ ಇಂಗ್ಲಿಷ್ ವಿಭಾಗದ ಉಪನ್ಯಾಸಕ ಡಾಕ್ಟರ್ ಎಲ್ಎನ್ ಶೇಷಗಿರಿ ಮಾತನಾಡಿ, ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಪದವಿಯವರೆಗೆ ಕಲಿಕೆಯು ಜೀವನದ ಉದ್ದೇಶವನ್ನು ತಿಳಿದುಕೊಳ್ಳಲು ಮತ್ತು ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಸಮಾಜದ ಮಾನವೀಯ ಮೌಲ್ಯಗಳ ಅಗತ್ಯತೆಯನ್ನು ಅರಿತು ಕಾರ್ಯನಿರ್ವಹಿಸಬೇಕೆಂದು ಪದವೀಧರರಿಗೆ ಕರೆ ನೀಡಿದರು. ಕಾರ್ಯದರ್ಶಿಗಳಾದ ರತ್ನಕುಮಾರ್ ಇವರು ಪದವೀಧರರನ್ನು ಅಭಿನಂದಿಸುತ್ತಾ, ಕೋವಿಡ್ ಸಂಕಷ್ಟದ ಸಮಯದಲ್ಲೂ ಕೂಡ ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟು ತಮ್ಮ ಬದ್ಧತೆಯ ಮೂಲಕ ಪದವಿ ಪಡೆದ ಪದವೀಧರರು ಮತ್ತು ಪೋಷಕರನ್ನು ಶ್ಲಾಘಿಸಿದರು. ಉಡುಪಿ ಶ್ರೀ ಸೋದೆ ವಾದಿರಾಜ ಮಠದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದಿಂದ ಚಿನ್ನದ ಪದಕ ಪಡೆದ ರಕ್ಷಾ ಮತ್ತು ವಿಶ್ವವಿದ್ಯಾನಿಲಯದ ಬಿಇ ಹಸ್ದಾ ಪಡೆದ ಶೇಖ್ ಮೊಹಮ್ಮದ್ ಶುಹುದ್ ಇವರನ್ನು ಸನ್ಮಾನಿಸಲಾಯಿತು. ಮಂಗಳೂರಿನ ಪ್ರತಿಷ್ಠಿತ ಎಸ್ಎಲ್ ಶೇಟ್ ಜುವೆಲ್ಲರ್ಸ್ ಇವರಿಂದ ಪ್ರಾಯೋಜಿತವಾದ ಚಿನ್ನದ ಪದಕಗಳನ್ನು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದವರಿಗೆ ನೀಡಿ ಆಶೀರ್ವದಿಸಿದರು. ಕಾಲೇಜಿನ ಸಂಶೋಧನಾ ಕೇಂದ್ರದಿಂದ ಡಾಕ್ಟರೇಟ್ ಪದವಿ ಪಡೆದವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಅಂತಿಮ ವರ್ಷದಲ್ಲಿ ಪ್ರತಿ ವಿಭಾಗದಲ್ಲಿ ಅಧಿಕ ಅಂಕ ಪಡೆದ 4 ವಿದ್ಯಾರ್ಥಿಗಳಿಗೆ ನಂದನ್ ಕುಮಾರ್ ಇನ್ನಂಜೆ ಇವರಿಂದ ಕೊಡಲ್ಪಟ್ಟ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಪ್ರಾಂಶುಪಾಲರಾದ ಡಾಕ್ಟರ್ ತಿರುಮಲೇಶ್ವರ್ ಭಟ್, ಶ್ರೀ ಸೋದೆ ವಾದಿರಾಜ ಮಠ ಶಿಕ್ಷಣ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಶ್ರೀನಿವಾಸ ತಂತ್ರಿಗಳು, ಉಪಪ್ರಾಂಶುಪಾಲರಾದ ಡಾಕ್ಟರ್ ಗಣೇಶ್ ಐತಳ್, ಡಿನ್ಗಳಾದ ಡಾಕ್ಟರ್ ಸುದರ್ಶನ್ ರಾವ್, ಡಾಕ್ಟರ್ ನಾಗರಾಜ್ ಭಟ್, ವಿವಿಧ ವಿಭಾಗಗಳ ಮುಖ್ಯಸ್ಥರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಿನ್ಸಿಪಲ್ ಡಾಕ್ಟರ್ ನಾಗರಾಜ್ ಭಟ್, ಡೀನ್ ಅಕಾಡೆಮಿಕ್ಸ್ ಡಾಕ್ಟರ್ ಸುದರ್ಶನ್, ನಾನು 33 ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಮೇಡಮ್ ಅವರು ಅಷ್ಟು ರಿಸರ್ಚ್ ಮಾಡಿ ವರ್ಕ್ ಮಾಡಿದ್ದೆ. ನಾನು ಅವರಿಗೆ 6 ವಾಕ್ಯ ಕೊಟ್ಟಿದ್ದೆ, 6 sentences ಕೊಟ್ಟಿದ್ದೆ. ಪಾಪ ಅವರೆಲ್ಲ ಗೂಗಲ್ಲು ಲಿಂಕ್ಡ್ಇನ್ನು ಏನೇನೋ ಸಿಕ್ಕಾಪಟ್ಟೆ ರಾತ್ರಿ ವರ್ಕ್ ಮಾಡಿದ್ದಾರೆ. ನಾನು 33 ವರ್ಷ ಇಷ್ಟು ಕಷ್ಟಪಟ್ಟೇ ಇರಲಿಲ್ಲ. ಅವ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದ. ಇಟ್ ಮೇಕ್ಸ್ ನೋ ಸೆನ್ಸ್, ಬಟ್ ಇಟ್ ಮೇಕ್ಸ್ ಸೆನ್ಸ್ ಫಾರ್ ಮೀ ಟು ಟೆಲ್ ದಟ್ ಐ ಆಮ್ ಎ ಟೀಚರ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಮಧ್ವವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಪ್ರತಿ ಮನುಷ್ಯ ಜೀವನದಲ್ಲಿ ಕೆಲವು ವಿಚಾರಗಳನ್ನು ಹಣಕ್ಕಾಗಿ ಮಾಡ್ತಾನೆ, ಕೆಲವು ವಿಚಾರಗಳನ್ನು ಕೀರ್ತಿಗಾಗಿ ಮಾಡ್ತಾನೆ, ಕೆಲವು ವಿಚಾರಗಳನ್ನು ಫಾರ್ ಎಕ್ಸಾಂಪಲ್ ನಾವು ಈ NSS ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಹಾಕೋ ಕಾರ್ಯಕ್ರಮ ಅಥವಾ ಶೇಷಗಿರಿ ಅವ್ರನ್ನ ಗೆಸ್ಟಾಗಿ ಕರೆದು ಒಂದು ಗಿಡ ನೆಡೋ ಕಾರ್ಯಕ್ರಮ, ಜೀವನದಲ್ಲಿ ಅವತ್ತೇ ನಾನು ಆ ಗಿಡಕ್ಕೆ ನೀರು ಹಾಕೋದು ಒಂದು ಲೋಟ, ಆಮೇಲೆ ಜೀವನದಲ್ಲಿ ಯಾವತ್ತು ನಾನು ನೀರು ಹಾಕಲ್ಲ. ಬರೀ ಫೋಟೋ ಆಪ್ ಅಷ್ಟೇ, ಇಟ್ಸ್ ಎ ಫೋಟೋ ಆಪರ್ಚುನಿಟಿ. ಅದಕ್ಕೆ ಒಂದು ಆ ಗಿಡಕ್ಕೆ ನೀರು ಹಾಕ್ತಾ ಬುಡದ ಹತ್ರ ಕೈ ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಮುಗೀತು. ಕೆಲವು ದಿಕಾವಾಗೋಸ್ಕರ ಬೇರೆಯವ್ರು ನೋಡಲಿ ಅಂತ, ಫೋಟೋಗೋಸ್ಕರ ಮ್ಯಾಗ್ಝೀನಲ್ಲಿ ನನ್ನ ಹೆಸರು ಬರಲಿ ಅಂತ, ಬಟ್ ಕೆಲವು ಮಾಡ್ತೀವಿ ನಾವು ಅದು ಆತ್ಮಸಂತೃಪ್ತಿಗೋಸ್ಕರ. ಅದು ಕೃಷ್ಣಾರ್ಪಣ ಮಸ್ತು ಅಂತ ನಮ್ಮ ಚೀಫ್ ಗೆಸ್ಟ್ ಹೇಳಿದ್ರು, ಕೃಷ್ಣಾರ್ಪಣ ಮಸ್ತು ಅಂತ ಮಾತಾಡಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಕೆಲವನ್ನ ನಾವು ಮಾಡೋದು ಆತ್ಮತೃಪ್ತಿಗಾಗಿ. ಹಾಗಾಗಿ ನಾನು 16 ಸಂಸ್ಥೆಗಳ ಜೊತೆ ನನ್ನ ಒಡನಾಟ ಮತ್ತು ವಿಶ್ವವಲ್ಲಭ ತೀರ್ಥರ ಈ ಒಂದು ಸಂಸ್ಥೆಯ ಜೊತೆ ಒಡನಾಟ ನಿಜವಾಗಿ ನಿಮಗೆ ಆತ್ಮತೃಪ್ತಿ ತಂದಿರುವಂತ. ಹಣಕ್ಕಾಗಿ ದೇಶ ಎಲ್ಲ ಓಡಾಡ್ತೀನಿ, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ತಿರುಗ್ತೀನಿ, ಮತ್ತೆ ಬಹಳ ಇಷ್ಟೇ ಬೇಕು ಇಷ್ಟೇ ಕೊಡಬೇಕು ಅಂತ ಹೇಳಿ ತಗೊಳ್ತೀನಿ. ಆದರೆ ಇಲ್ಲಿ ಬರುವಾಗ ನನಗೆ ಒಂದು ದೇವಸ್ಥಾನಕ್ಕೆ ಬಂದಿರುವಂತಹ ಒಂದು ತೃಪ್ತಿ ಮತ್ತು ಗುರುಗಳ ಮುಂದೆ ತಲೆಬಾಗಿ ನಿಂತ್ಕೊಳ್ಬೇಕು. ಅಲ್ಲಿ ಏನು ಇವ್ರು ನನ್ನ ಬಗ್ಗೆ ಅದು ಓದಿದ್ರೆ ಅದು ತುಂಬ ಸರಿ ಇರಲ್ಲ. ಗುರುಗಳ ಮುಂದೆ ಅದೆಲ್ಲ ಓದಬಾರ್ದು ನಮ್ಮ ಬಗ್ಗೆ.
ಒಂದು ಮೇಷ್ಟ್ರು ಇವತ್ತು ನನ್ನ ಕರೆದಿದ್ದೀರಾ, ಬಹಳ ಸಂತೋಷ ಆಗಿದೆ. ಆನರ್ಡ್, ಐ ಆಮ್ ಹಂಬಲ್ಡ್. ಮತ್ತೆ ಇವತ್ತು ತಂದೆ ತಾಯಿ ಪೋಷಕರು ಮಕ್ಕಳು ಎಲ್ಲ ಇದ್ದೀರಾ, ಗ್ರ್ಯಾಜುಯೇಷನ್ ಡೇ. ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ವರ್ಡ್ ವಿಚ್ ಇನ್ವೋಕ್ಸ್ ಲಾಟ್ ಆಫ್ ಥಿಂಗ್ಸ್. ನಿಮ್ಮ ತಂದೆ ತಾಯಿಯ ನೆನಪುಗಳಲ್ಲಿ ಕೂಡ ತುಂಬ ಗ್ರ್ಯಾಜುಯೇಷನ್ ಡೇ ಅವ್ರಿಗೆ ಜ್ಞಾಪಕ ಬರುತ್ತೆ. ಗ್ರ್ಯಾಜುಯೇಷನ್ ಡೇ ಇವತ್ತು ಬರೀ ಡಿಗ್ರಿ ತಗೊಳಕ್ಕೆ ಮಾತ್ರ ಗ್ರ್ಯಾಜುಯೇಷನ್ ಡೇನಾ ಅಂತ ಅಂದ್ರೆ, ನಮ್ಮೆಲ್ಲರ ಜೀವನದಲ್ಲಿ ಹಲವು ಗ್ರ್ಯಾಜುಯೇಷನ್ ಡೇಗಳು ನಾವು ದಾಟ್ಕೊಂಡು ಬಂದಿದ್ದೀವಿ. ಮೊದಲಿಗೆ ತಾಯಿ ಗರ್ಭದಿಂದ ನಾವು ಹೊರಗೆ ಬಂದ ಗ್ರ್ಯಾಜುಯೇಷನ್, ಅಮ್ಮನ ಯೂಟ್ರೆಸ್ ಅಲ್ಲಿ ಅಂಬಲಿಕಲ್ ಕಾರ್ಡ್ ಇಟ್ಕೊಂಡು ಅಮ್ಮನ ಜೊತೆ ಮಾತ್ರ ಸಂಬಂಧ ಪ್ರಪಂಚದಲ್ಲಿ, ಭಗವಂತನ ಕೃಪೆಯಿಂದ ಅಮ್ಮನ ಗರ್ಭದಲ್ಲಿ ಆ ಅಮೈನೋ ಆಸಿಡ್ಸ್ ಅಲ್ಲಿ ಆ ತೇಲಿಕೊಂಡು ಅಷ್ಟೇ ಬದುಕು. ಆ 9 ತಿಂಗಳು ಆದ ಮೇಲೆ ಅಮ್ಮನಿಂದ ಹೊರಗೆ ಬರುವಾಗ ದ ಕೈಂಡ್ ಆಫ್ ಸಫರಿಂಗ್ ದಟ್ ಯು ಅಂಡರ್ಗೋ, ದಟ್ಸ್ ಎ ಗ್ರ್ಯಾಜುಯೇಷನ್. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ವಿಡಿಯೋಸ್ ಇನ್ ದಿಸ್ ಕಾಂಟೆಕ್ಸ್ಟ್ ಈಸ್ ದ ಸ್ಪೀಚ್ ಡೆಲಿವರ್ಡ್ ಬೈ ಸ್ಟೀವ್ ಜಾಬ್ಸ್, ಫೌಂಡರ್ ಆಫ್ ಆಪಲ್ ಇನ್ಕಾರ್ಪೊರೇಟೆಡ್, to the students of Stanford University in 2005. Some of you may have seen it on YouTube. If not, I would urge you to watch the video, not now of course. Among the standout points that he made, he said, you cannot connect the dots looking forward, you can only connect the dots looking backward. So you have to trust that the dots will somehow connect in your future. I am no Steve Jobs, but I will try and connect the dots looking back at my experience and observations and see if it can be meaningful to you all. If I look back at the time when I was your age and to my current life stage, I sometimes think I wish I were given, or we were given, actionable steps to plan our career trajectory and manage life. But most things in life back then, we were just thrown into a situation and expected to manage them. We were not told how to go about certain things, whether it was in school, college, or career. So I am trying to make an attempt and speak about specific issues which hopefully would resonate with you, be relevant, be useful, and hopefully will be practiced by you all, especially the students. My first ask of you is be devoted and committed. Now we commonly understand devotion as bhakti. The dictionary defines the word as to commit by a solemn act. So the key word is action. To me, a good interpretation of devotion is being committed to something good, something right. It could be a big cause, such as education for all, as Pooja Swamiji and the entire institute is committed to devoted to, or the well-being of fellow citizens, or simply being dedicated to or devoted to completing everyday acts the right way. ನೀವು ಬಂದ ಮೇಲೆ 4 ವರ್ಷದಲ್ಲಿ ಪ್ರಾಯಶಃ ಬರುವ ವರ್ಷ ಇದ್ರೆ ಡಬಲ್, ಮೋರ್ ದೆನ್ ಡಬಲ್ ಪದವಿ ಪ್ರದಾನ ಆಗ್ತದೆ ವಿದ್ಯಾರ್ಥಿಗಳಿಗೆ. ಆ ಮಟ್ಟದಲ್ಲಿ ನಮ್ಮ ಕಾಲೇಜ್ ಬೆಳೆದಿದೆ. ಅಲ್ಲದೆ ಎಂ ಬಿ ಎ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ಕಾಣ್ತೀರಿ ನೀವು, ನಿರಾಮಯ ಆರೋಗ್ಯ ಸೆಕ್ಟರಿಗೆ ಕೂಡ ಪೂಜ್ಯ ಶ್ರೀಗಳವರ ನಿರ್ದೇಶನದಂತೆ, ಅವರ ಮಾರ್ಗದರ್ಶನದಂತೆ, ಅವರ ಮುಂದಾಳತ್ವದಲ್ಲಿ SMUITM ಮುಂದೆ ಹೋಗಿದೆ. ಅಫ್ಕೋರ್ಸ್ ಸಿಸ್ಟಮ್ ಕನ್ಸರ್ನ್ ಅದು ಇನ್ನೊಂದು ಸೊಸೈಟಿ ಅಂಡರ್ ಬರ್ತದೆ. ಅಂತೂ ಓವರ್ಆಲ್ ಡೆವಲಪ್ಮೆಂಟನ್ನು 4 ವರ್ಷದಲ್ಲಿ ಕಂಡದ್ದನ್ನು ನೀವು ಸಾಕ್ಷಿಯಾಗಿದ್ದೀರಿ. ಇದಲ್ಲದೆ ನ್ಯಾಕ್ ಅಕ್ರಿಡೇಷನ್, NBA ಅಕ್ರಿಡೇಷನ್, ಏನೆಲ್ಲ ಸಾಧನೆಗಳಾಗಬೇಕು ಅದೆಲ್ಲ ಆಗಿದೆ. ಇನ್ನೊಂದು ವರ್ಷ ನಿಮಗೆ 5 ವರ್ಷ ಇದ್ದಿದ್ರೆ ಅಟಾನಮಸ್ ಆಗಿ ನೀವು ಹೊರಗೆ ಹೋಗ್ತಾ ಇದ್ರಿ. ಅದೊಂದು ನೀವು ಜೂನಿಯರ್ಸ್ಗೆ ಬಿಟ್ಟು ಉಳಿದದ್ದನ್ನೆಲ್ಲ ಅಚೀವ್ ಮಾಡಿ ಹೋಗಿದ್ದೀರಿ. ಆದ್ದರಿಂದ ಬಹಳ ಸಂತೋಷದಿಂದ ಹೃದಯ ತುಂಬಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು SMUITM ಮೌಲ್ಯಗಳನ್ನು ಖಂಡಿತವಾಗಿ
ಇವತ್ತಿನಿಂದ ನೀವು ಈಗಾಗಲೇ ಇವತ್ತು ನೀವು ಗ್ರ್ಯಾಜುಯೇಷನ್ ಪದವಿಯನ್ನು ಪದವಿ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದೀರಿ. ರಿಯಲ್ ಲೈಫ್, ರಿಯಲ್ ಚಾಲೆಂಜಸ್, ರಿಯಲ್ ಗೇಮ್ ಇನ್ನು ನಿಮ್ಮ ಜೀವನದಲ್ಲಿ ಪ್ರಾರಂಭ ಆಗೋದು. ಇದುವರೆಗೆ ಏನಿದ್ರೂ ವಿದ್ಯಾರ್ಥಿ ಜೀವನ, ಹೇಳಿದ್ದನ್ನು ಕೇಳುವುದು ಅಥವಾ ಕಲಿಯುವುದು, ಇನ್ನು ನೀವು ಬೇರೆಯವರಿಗೆ ಮಾರ್ಗದರ್ಶಕರಾಗಬೇಕು, ಕಲಿಸಬೇಕು, ಉತ್ತಮ ಪ್ರಜೆಗಳಾಗಬೇಕು, ಜವಾಬ್ದಾರಿಯುತವಾಗಿ ಸಮಾಜವನ್ನು ಕೊಂಡೋಗಬೇಕು. ಇದು ಸ್ವಾಮಿಗಳವರ ಕನಸು ಕೂಡ. ನಿಮಗೆ 3 ವಾರಗಳ ಹಿಂದೆ ಇಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ನಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಚೆನ್ನಾಗಿ ಒಂದು 40 ನಿಮಿಷ ಮಾತಾಡಿದ್ದಾರೆ. ಪ್ರಾಯಶಃ ಇನ್ನು ಕೆಲವೇ ದಿನಗಳಲ್ಲಿ ಪ್ರಿನ್ಸಿಪಾಲರು ಅದನ್ನು ಎಡಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ಅವರ ಭಾಷಣವನ್ನು ಹಾಕ್ತಾರೆ. ಅದರಲ್ಲಿ ಒಳ್ಳೆ ಮೆಸೇಜ್ಗಳಿದೆ, ಮೌಲ್ಯಗಳು, ಆಸೆ, ದುರಾಸೆ ಎಲ್ಲವನ್ನು ಚೆನ್ನಾಗಿ ಮನದಟ್ಟು ಮಾಡುವ ರೀತಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಸ್ವಲ್ಪ ಕಿವಿ ಮಾತು ಹೇಳಿದ್ದೇನೆ. ಅದೆರಡನ್ನೂ ಕೇಳಿಸ್ಕೊಂಡ್ರೆ SMVIT ಮೌಲ್ಯಗಳೇನು ಅಂತ ತಮಗೆ ತಿಳಿತದೆ, ನಮ್ಮ ಉದ್ದೇಶಗಳೇನು ಅಂತ ತಿಳಿತದೆ. ಚೆನ್ನಾಗಿ ಹೇಳಿದರು ಇಬ್ಬರು ಅತಿಥಿಗಳು. ಬಿಹೇವಿಯರ್ನ ಬಗ್ಗೆ ಹೇಳಿದರು, ನಡತೆ ಬಗ್ಗೆ ಹೇಳಿದರು. ಸಿಂಪ್ಲಿ ನಾನು ಹೇಳೋದಿದ್ರೆ 2 ಆಸ್ಪೆಕ್ಟ್ನಲ್ಲಿ, ಒಂದು ನಮ್ಮ ಗುಣ ನಡತೆ, ನಮ್ಮ ಮಾನವೀಯತೆಯನ್ನು ಮೆರೆಯುವುದು, ಎರಡನೇದು ವ್ಯಾವಹಾರಿಕವಾಗಿ ಪ್ರಾಮಾಣಿಕತೆ. ಈ 2 ವಿಷಯದ ಬಗ್ಗೆ ನಮ್ಮ ವೈಸ್ ಪ್ರಿನ್ಸಿಪಾಲ್ ಯಾವಾಗಲೂ ಹೇಳ್ತಾರೆ, ಸರ್ ಯಾವುದೇ ವಿಷಯವನ್ನು ನೆಗೆಟಿವನ್ನು ಮಾತಾಡಬೇಡಿ ಅಂತ. ಬಹುಶಃ 60ರ ನಂತರ ಅರಳುಮರಳು ಪ್ರಾರಂಭ ಆಗ್ತದೆ, ನೆಗೆಟಿವ್ ಮಾತಾಡ್ತಿದ್ರೆ ನಮಗೆ ಖುಷಿ ಆಗೋದಿಲ್ಲ. ಆದರೆ ನೆಗೆಟಿವ್ನಿಂದ ಪಾಸಿಟಿವ್ ಕಡೆಗೆ ಕೊಂಡೋಗಲಿಕ್ಕೆ ನಾನು 1-2 ವಿಷಯಗಳನ್ನು ನಿಮ್ಮ ಮುಂದೆ ಹೇಳಿ ನಾವು ತೊಡಗಿಸಿಕೊಳ್ತೇವೆ, ಎಲ್ಲವನ್ನು ಕಲಿತೇವೆ. ಅದರ ಒಟ್ಟೊಟ್ಟಿಗೆ ಇಂಜಿನಿಯರಿಂಗು ಡಿಗ್ರಿಗಳು ಕೂಡ ಜೊತೆ ಜೊತೆಗೆ ಸಾಗ್ತದೆ. ಸರಿ, ವಾಟ್ ನೆಕ್ಸ್ಟ್? ನಮ್ಮ ಮುಂದಿನ ಜೀವನದಲ್ಲಿ ನಮಗೇನು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಎಲ್ಲ ವಿಷಯಗಳು ಬೇಕು, ಆದರೆ ನಮ್ಮ ಆಸಕ್ತಿ ವಿಷಯದಲ್ಲಿ ಸ್ವಲ್ಪ ಫೋಕಸ್ ಬೇಕು. ಈ ಫೋಕಸ್ ಇದ್ದಾಗ ಮಾತ್ರ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಸುಮ್ಮನೆ ಒಂದು ಪಿಕ್ಚರ್ ತೆಗಿಬೇಕಾದ್ರೆ, ಒಂದು ಫೋಟೋ ತೆಗಿಬೇಕಾದ್ರೆ ಆ ಆಬ್ಜೆಕ್ಟ್ನ ಮೇಲೆ ಫೋಕಸ್ ಮಾಡಿದಾಗ ಮಾತ್ರ ಪಿಕ್ಚರ್ ಚೆನ್ನಾಗಿ ಬರ್ತದೆ. ಫೋಕಸ್ ಮಾಡದೆ ಅವರು ಹೋದರೆ ಆ ಇಡೀ ಪಿಕ್ಚರ್ ಬ್ಲರ್ ಆಗಿ ಹೋಗ್ತದೆ. ನಮ್ಮ ಜೀವನದಲ್ಲಿ ನಮಗೊಂದು ಆಬ್ಜೆಕ್ಟ್ ಬೇಕು, ನಮಗೊಂದು ಗುರಿ ಬೇಕು, ಏನನ್ನೋ ಸಾಧಿಸಬೇಕು ಹೇಳುವಂತಹ ಈ ಗುರಿ ಇದ್ದಾಗ ಅದರ ಮೇಲೆ ನಾವು ಫೋಕಸ್ ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತಿನಿಂದ ನಿಮ್ಮ ಹೊಸ ಜಗತ್ತನ್ನು ನೋಡ್ತಾ ಇದ್ದೀರಿ. ಈ ಹೊಸ ಜಗತ್ತಿಗೆ ಪ್ರವೇಶ ಆಗುವಾಗಾದರೆ ಒಂದು ನೀವು ಫೋಕಸ್ ಇಟ್ಟುಕೊಂಡು ಮುಂದೆ ಹೋಗಿ ಸಕ್ಸಸ್ ಕಾಣ್ತೀರಿ. ಎಲ್ಲವನ್ನು ಮಾಡ್ತೇನೆ, ಎಲ್ಲವನ್ನು ಸಾಧಿಸ್ತೇನೆ ಅಂತ ಹೋದರೆ ಯಾವ ಕೆಲಸವೂ ಆಗುವುದಿಲ್ಲ. ಸುಮ್ಮನೆ ಇದಕ್ಕೂ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತೇನೆ. ಒಬ್ಬ ವ್ಯಕ್ತಿ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ದ, ನಾನು ಏನು ಕೆಲಸ ಮಾಡಿದ್ರು ಸಕ್ಸಸ್ ಬರ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಉಂಟು ಅಂತ ಹೇಳಿ ಒಬ್ಬ ಕೌನ್ಸಿಲರ್ ಹತ್ರ, ಒಬ್ಬ ಗುರು ಹತ್ರ ಹೋದ, ಆಧ್ಯಾತ್ಮ ಗುರು ಹತ್ರ ಹೋದ. ತುಂಬ ಸಮಸ್ಯೆಯಲ್ಲಿ ಸಿಲುಕಿದ್ದೇನೆ, ನಾನು ಏನು ಮಾಡಿದ್ರು ನನಗೆ ಆಗ್ತಾ ಇಲ್ಲ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾವ ಕೆಲಸ ಸಕ್ಸಸ್ ಆಗ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ ಅಂತ ಅವನ ಮನಸ್ಸಿನ ವೇದನೆಗಳನ್ನೆಲ್ಲವನ್ನು ಹೇಳಿಕೊಂಡ. ಆ ಗುರುವಿಗೆ, ಆಧ್ಯಾತ್ಮ ಗುರುವಿಗೆ ಅರ್ಥ ಆಯಿತು ಇವನ ಸಮಸ್ಯೆ ಏನು ಅಂತ. ಆಗ ಆಧ್ಯಾತ್ಮ ಗುರುವಿನ ಮನೆಯ ಹಿಂಬದಿ ಒಂದು ಹಿತ್ತಲು ಇತ್ತು, ಒಂದು ಗಾರ್ಡನ್ ತೋಟ ಇತ್ತು, ಅಲ್ಲಿ ಕರ್ಕೊಂಡು ಹೋದರು. ಆ ಗಾರ್ಡನ್ನಲ್ಲಿ ಎಲ್ಲವೂ ಕೂಡ ಖಾಲಿ ಇತ್ತು, ಗಿಡಗಳನ್ನು ನೆಟ್ಟಿರಲಿಲ್ಲ. ಅದರ ಬದಲಿಗೆ ಒಂದು 2.5 ಫೀಟ್ನ ಹೊಂಡವನ್ನು ತೋಡಿದರು, ಇಡೀ ತೋಟದಲ್ಲಿ ಹೊಂಡವನ್ನು ತೋಡಿದರು. ಆ ಹೊಂಡವನ್ನೆಲ್ಲ ನೋಡ್ತಾನೆ ಈ ವ್ಯಕ್ತಿ. ಆ ಹೊಂಡವನ್ನು ನೋಡಿ ಗುರುವಿಗೆ ಹೇಳ್ತಾನೆ, ಯಾಕೋ ನಿಮ್ಮ ತೋಟವನ್ನು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ, ತುಂಬ ಹೊಂಡವನ್ನು ಮಾಡಿಟ್ಟಿದ್ದೀರಿ, ಅಂದರೆ ಏನಾದರೂ ನೀವು ಇಲ್ಲಿ ಏನಾದರೂ ಒಂದು ಗಿಡವನ್ನು ನೆಡಬೇಕು ಅಂತ ಹೊಂಡ ಮಾಡಿಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಗುರು ಹೇಳ್ತಾನೆ, ಇಲ್ಲ, ಗಿಡವನ್ನು ನೆಡಲಿಕ್ಕೆ ನಾನು ಹೊಂಡ ಮಾಡಿದ್ದಲ್ಲ, ನಿಮ್ಮಲ್ಲಿ ನೀರಿನ ಸಮಸ್ಯೆ ಬಹಳ ಉಂಟು, ಹಾಗಾಗಿ ಬಾವಿಯನ್ನು ತೋಡಬೇಕು ಅಂತೇಳಿ ನನ್ನ ಶಿಷ್ಯರು ಅನೇಕ ಹೊಂಡಗಳನ್ನು ಮಾಡಿದ್ದಾರೆ, ಎಷ್ಟು ಹೊಂಡವನ್ನು ತೋಡಿದ್ರು ನನಗಿಲ್ಲಿ ಬಾವಿಯಲ್ಲಿ ನೀರು ಬರಲಿಲ್ಲ ಅಂತ ಗುರು ಹೇಳ್ತಾನೆ. ಅದಕ್ಕೆ ಈ ಒಬ್ಬ ಬಂದಂಥ ವ್ಯಕ್ತಿ ಹೇಳ್ತಾನೆ, ಅಲ್ಲ, ನೀವು ಬಾವಿ ತೋಡಬೇಕು ಅಂತ ಹೇಳ್ತೀರಿ, ಇಷ್ಟು ಹೊಂಡ ಯಾಕೆ ತೆಗೆದಿದ್ದೀರಿ? ಎಲ್ಲ ಹೊಂಡವು 2 ಫೀಟ್ನ ಹೊಂಡ, ಎಲ್ಲಿಯಾದರೂ ಒಂದು ಕಡೆಯಲ್ಲಿ ದೊಡ್ಡ ಹೊಂಡವನ್ನು ತೋಡಿದ್ರೆ ನೀರು ಬರ್ತಾ ಇತ್ತು.